ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಉಪಚುನಾವಣೆ ಅಂಗವಾಗಿ ಚಿಂಚೋಳಿ ತಾಲೂಕಿನ ದಲಿತ ಸಂಘಟನೆ ವತಿಯಿಂದ ಇಂದು ಪತ್ರಿಕಾಗೋಷ್ಠಿ ಜರುಗಿತು. ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಆರ್ಪಿಐ ತಾಲೂಕಾಧ್ಯಕ್ಷರು ಮತ್ತು ಪುರಸಭೆ ಸದಸ್ಯರಾದ ಅನಂತ್ ಟೈಗರ್ ಅವರು ಮಾತನಾಡಿದರು. ಈ ಸಂದರ್ಭದಲ್ಲಿ ತಾಲೂಕಿನ ದಲಿತ ಸಂಘಟನೆಯ ಎಲ್ಲಾ ತಾಲೂಕಾಧ್ಯಕ್ಷರು ಉಪಸ್ಥಿತರಿದ್ದರು. ಡಾಕ್ಟರ್ ಉಮೇಶ್ ಯಾದವ್ ಅವರು ಈ ಇಲ್ಲಿರ್ತಕ್ಕಂತ ಜನತೆಗೆ ಏನು ಅಧಿಕಾರಕ್ಕಾಗಿ ಮತ್ತ ಹಣಕ್ಕಾಗಿ ದುರುಪಯೋಗ ಮಾಡಿರ್ತಕ್ಕಂಥದ್ದನ್ನ ಎಲ್ಲ ಸಂಘಟನೆಗಾರರು ಮತ್ತು ರಿಪಬ್ಲಿಕನ್ ಪಾರ್ಟಿಯ ಪಕ್ಷ ಖಂಡಿಸ್ತಾ ಮತ್ತು ಏನು ಗೆದ್ದಿರ್ತಕ್ಕಂಥ ಮಾನ್ಯ ಶಾಸಕರು ಈ ತಾಲೂಕಿನ ಜನತೆಗೆ ರೈತರ ಪರವಾಗಿ, ಬಡವರ ಪರವಾಗಿ, ನಿರುದ್ಯೋಗಿಗಳ ಪರವಾಗಿ, ವಿದ್ಯಾರ್ಥಿಗಳ ಪರವಾಗಿ ಶಾಸನ ಸಭೆಯಲ್ಲಿ ಏನು ಯೋಜನೆಗಳನ್ನ ರೂಪಿಸ್ತಾ ಇರುವಂತಕ್ಕಂಥ ನಿರೀಕ್ಷೆ ಈ ತಾಲೂಕಿನ ಜನತೆಯಲ್ಲಿತ್ತು. ಆದರೆ ಅದೆಲ್ಲವನ್ನು ಕೂಡ ಗಾಳಿಗೆ ತೂರಿ ಭ್ರಷ್ಟಾಚಾರದ ಸಂಪೂರ್ಣವಲ್ಲಿ ಭ್ರಷ್ಟಾಚಾರವನ್ನು ತೊಡಗಿರ್ತಕ್ಕಂಥದ್ದು ತಾಲೂಕಿನ ಜನತೆ ಎಲ್ಲ ಜನತೆ ಸಂಪೂರ್ಣವಾಗಿ ಗಮನ ಹರಿಸಿರ್ತಕ್ಕಂಥದ್ದು. ಹಾಗಾಗಿ ನಾವು ರಿಪಬ್ಲಿಕನ್ ಪಾರ್ಟಿಯ ಬಿಡಿಯ ಪಕ್ಷ ಮತ್ತು ಎಲ್ಲ ದಲಿತ ಸಂಘಟನೆಗಳು ಅದನ್ನು ವಿರೋಧಿಸಿ ಅನಿವಾರ್ಯವಾಗಿ ಇವತ್ತು ಏನು ಸುಭಾಷ್ ರಾಠೋರ್ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿರ್ತಕ್ಕಂಥ ಸುಭಾಷ್ ರಾಠೋರ್ ಅವರಿಗೆ ಬೆಂಬಲವನ್ನು ಸೂಚಿಸ್ತಕ್ಕಂಥ ಕೆಲಸವನ್ನು ನಾವು ಇವತ್ತಿನ ದಿನದಲ್ಲಿ ಪತ್ರಿಕಾಗೋಷ್ಠಿ ಮುಖಾಂತರ ಹೇಳ ಬಯಸ್ತೀವಿ. ಹಾಗಾಗಿ ಈ ಪತ್ರಿಕಾಗೋಷ್ಠಿಯಲ್ಲಿ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದ ಅಧ್ಯಕ್ಷ ಅನಂತ್ ಕುಮಾರ್ ಅಂಡ್ ಟೈಗರ್, ಡಿ ಎಸ್ ಎಸ್ ಅಂಬೇಡ್ಕರ್ ವಾದ ಜಿಲ್ಲಾ ಸಂಚಾಲಕರು ಗೋಪಾಲ್ ರಾಂಪುರೆ, ಜಿಲ್ಲಾ ಸಂಘಟನಾ ಸಂಚಾಲಕರು ಪಾಂಡುರಂಗ್ ಗಡ್ನೂರ್, ಮಾನವ ಬಂಧುತ್ವ ವೇದಿಕೆ ಕಾಶಿನಾಥ್ ಸಿಂಧೆ, ರುದ್ರಮುಣಿ ರಾಮತೀರ್ಥಕರ್ ದಲಿತ ಪ್ರಾಂತರ ಅಧ್ಯಕ್ಷರು, ಭೀಮ್ ಆರ್ಮಿ ಅಧ್ಯಕ್ಷರು ಅಮರ್ ಲಡ್ನೂರ್, ದಲಿತ ಮುಖಂಡ ವಿಶ್ವ ಒಡೆಬೀರ್ನಳ್ಳಿ, ಹಾಗೂ ಡಿ ಎಸ್ ಎಸ್ ಕ್ರಾಂತಿಕಾರಿ ಸಂಚಾಲಕರು ರಾಜಶೇಖರ ಸುಮ್ನಿ, ಡಿ ಎಸ್ ಎಸ್ ಅಂಬೇಡ್ಕರ್ ವಾದ ಸೋಮಶೇಖರ್ ಬಡತ್ಪಳ್ಳಿ, ದಲಿತ ಪ್ರಾಂತರ ಉಪಾಧ್ಯಕ್ಷರು ಮಲ್ಲಿಕಾರ್ಜುನ್ ಗುರುಗುಂಜಿ, ರಾಜ್ಯ ನಿರ್ದೇಶಕರು ಅಖಿಲ ಭಾರತ ಕರ್ನಾಟಕ ರಾಜ್ಯ ನಿರ್ದೇಶಕರು ರವಿಕುಮಾರ್ ಉತ್ತಂಪುರ್, ಡಿ ಎಸ್ ಎಸ್ ಸಂಚಾಲಕರು ಓಮನ್ ರಾವ್ ಕುರುವಿ, ಹಂಗೆ ಉಡುಗ ಜಂಗಮ ಅಧ್ಯಕ್ಷರು ಪೆಂಟಪ್ಪ ಉಡುಗ ಜಂಗಮ, ನಾವೆಲ್ಲರೂ ಕೂಡ ಈ ಪತ್ರಿಕಾ ಸುದ್ದಿಗೋಷ್ಠಿ ಮುಖಾಂತರ ಸುಭಾಷ್ ರಾಠೋಡ್ ಕಾಂಗ್ರೆಸ್ ಅಭ್ಯರ್ಥಿಯಾಗಿರ್ತಕ್ಕಂಥ ಸುಭಾಷ್ ರಾಠೋಡ್ ಅವರಿಗೆ ಬೆಂಬಲವನ್ನು ಸೂಚಿಸ್ತಕ್ಕಂಥ ನಿರ್ಧಾರವನ್ನು ತೆಗೆದುಕೊಂಡಿದ್ವಿ. ಹಾಗೆ ಏನು ಮೊನ್ನೆ ಗೋ ಮಧುಸೂದನ್ ಅನಂತ್ ಕುಮಾರ್ ಹೆಗಡೆ ಪೇಜಾವರ್ ಶ್ರೀ ಬಸವರಾಜ್ ಪಾಟೀಲ್ ಯತ್ನಾಳ್, ಹಾಗೆ ತೇಜಸ್ವಿನಿ ಸೂರ್ಯ ಎಂಬಕ್ಕಂಥ ಸಂವಿಧಾನ ವಿರೋಧಿ ಹೇಳಿಕೆಯನ್ನು ಕೂಡ ಗಮನದಲ್ಲಿಟ್ಕೊಂಡು ಈ ತೀರ್ಮಾನವನ್ನು ತೆಗೆದುಕೊಂಡಿದ್ದೀವಿ ಎಂಬಕ್ಕಂಥ ಮಾತನ್ನು ಈ ಪತ್ರಿಕಾಗೋಷ್ಠಿ ಮುಖಾಂತರ ತಿಳಿಸ್ಲಿಕ್ಕೆ ಇಚ್ಛೆಪಡಿಸ್ತೀವಿ. ಧನ್ಯವಾದ.